ಸುಮಂಡ್ಯ ಅಖಾಡದಲ್ಲಿ ಮಾತಿನ ಸಮರ ಮುಗಿಯೋಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಚಲುವರಸ್ವಾಮಿ ವಿರುದ್ಧ ಈಗ ಗುಡುಗಿದ್ದಾರೆ ನಾಗಮಂಗಲದ ಶಾಸಕ ಸುರೇಶ್ ಗೌಡ. ಅವರು ರಾಜಕೀಯ ವ್ಯಭಿಚಾರಿ ಅಂತ ಸುರೇಶ್ ಗೌಡ ಚಲುವರಾಯಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಇವರಿಗೆ ಕಾಂಗ್ರೆಸ್ ಎಂದು ಹೇಳಿಕೊಳ್ಳಲು ನೈತಿಕತೆ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಗೆದ್ದರೆ ರಾಹುಲ್ ಪ್ರಧಾನಿ ಮಾಡ್ತಿದ್ವು, ಮೋದಿಯನ್ನ ಪ್ರಧಾನಿ ಮಾಡಲು ಸುಮಾಗೆ ಸಹಾಯ ಮಾಡಿದ್ದಾರೆ ಅಂತ ಕೂಡ ಅವರು ಸುಮಲತಾ ಅಂಬರೀಶ್ ಅವರ ಪರವಾಗಿ ಇವರು ಕೆಲಸ ಮಾಡಿದ್ದಾರೆ ಅಂತ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಮಲತಾ ಪರವಾಗಿ ಹಳ್ಳಿ ಹಳ್ಳಿಯಲ್ಲಿ ಹಣ ಹಂಚಿದ್ದಾರೆ ಇವರು. ಅವರ ಜೊತೆ ನಾವು ಹೊಂದಾಣಿಕೆಗೆ ಹೋಗೋದಿಲ್ಲ. ನನಗೆ ಆತನನ್ನ ಕಂಡ್ರೆ ದ್ವೇಷ, ಆತ ಒಬ್ಬ ದುಷ್ಟ ಅಂತ ಕೂಡ ಸುರೇಶ್ ಗೌಡ ಕಿಡಿಕಾರಿರುವಂತದ್ದು ಚಲುವರಾಯಸ್ವಾಮಿಯ ವಿರುದ್ಧ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು, ಇಲ್ದಿದ್ರೆ ಪಕ್ಷ ಬಿಟ್ಟು ಹೊರಗಡೆ ಹೋಗ್ಬೇಕು. ಸುಮಲತಾರನ್ನ BSY ಮನೆಗೆ ಕಳುಹಿಸಿದ್ದು ಯಾರು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಮಲತಾಗೆ ಸಪೋರ್ಟ್ ಅಂತ ಪ್ರಮಾಣ ಮಾಡ್ಲಿ, ಮಂಜುನಾಥ ಸ್ವಾಮಿ ಕಾಲ ಭೈರವೇಶ್ವರ ಮುಂದೆ ಪ್ರಮಾಣ ಮಾಡ್ಲಿ, ಅವರು ಚಲುವರಾಯಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ನಾಗಮಂಗಲದ ಶಾಸಕ ಸುರೇಶ್ ಗೌಡ, JDS ನ ಶಾಸಕ ಸುರೇಶ್ ಗೌಡ. ಮೊದಲನೇ ಪ್ರಶ್ನೆ ಹೇಳ್ತೀನಿ, ಇವತ್ತು ಸರ್ಕಾರವನ್ನ ಮೈತ್ರಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಈತರ ಏನ್ ನೈತಿಕತೆ ಇದೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕೆ ಅಂತಕ್ಕಂಥದ್ದು ಮೂಲ ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ. ಏನಿದೆ ಇವರಿಗೆ ನೈತಿಕತೆ? ಇವತ್ತು ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆದ್ದಿದ್ರೆ ಕೇಂದ್ರದಲ್ಲಿ ಯಾರನ್ನ ಪ್ರಧಾನಮಂತ್ರಿ ಮಾಡ್ತಾ ಇದ್ದೋ ನಾವು? ರಾಹುಲ್ ಗಾಂಧಿ ಅವರು ಮಾಡಬೇಕು ಅಂತ. ಇವರು ರಾಹುಲ್ ಗಾಂಧಿ ಅವರನ್ನೇ ಪ್ರಧಾನಮಂತ್ರಿ ಮಾಡಬಾರದು, ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ BJP ಬೆಂಬಲ ಅಭ್ಯರ್ಥಿಗೆ ಸಹಾಯ ಮಾಡಿಕೊಂಡವ್ರಿಗೆ ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ ಏನು ನೈತಿಕತೆ ಇವರಿಗೆ? ಹೆಂಗ್ ಕಾಂಗ್ರೆಸ್ ಅವ್ರು ಆಗ್ತಾರೆ? ಅವ್ರ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರನ್ನೇ ಅವ್ರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಇಲ್ಲೆಲ್ಲ BJP ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ, ಹಳ್ಳಿಗಳಿಗೆ ಹೋಗಿದ್ದಾರೆ, ದುಡ್ಡು ನಂಚಿದ್ದಾರೆ, ಎಲ್ಲ ರೀತಿಯ ನಮ್ಮ ಅಭ್ಯರ್ಥಿನ ಸೋಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟಿದ್ದಾರೆ. ಪಟ್ಟ ಮೇಲೆ ಇವರು ಏ ಕಾಂಗ್ರೆಸ್ ಆಗ್ತಾರೆ? ಖುದ್ದಾಗಿ ಹಂಚಿದ್ದಾರೆ, ಅವರೇ ಖುದ್ದಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ಸಭೆಗಳನ್ನ ಕರೆದು ಅವ್ರವ್ರ ಫಾದರ್ಸ್ಗಳನ್ನ ಕರೆದು ದುಡ್ಡು ಹಂಚಿದ್ದಾರೆ. ಇದು ಸತ್ಯಾಂಶ ಇರತಕ್ಕಂಥ ಎಲ್ಲ ಏನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಕ್ಬಿಡಿದ್ರೆ ಭೂಲೋಕ ಗೊತ್ತಾಗಲ್ವಾ? ನಿಮ್ ಕ್ಷೇತ್ರದವರು ಕರೆದಿದ್ರೆ ಬರ್ತಿದ್ರೇನು ಅಂತ ಯಾರನ್ನ? ಇದೇನಿದೆ, ನಾನು ಯಾವ್ದಾರ ಮದುವೆಗಿದೆ ಮಾಡ್ತಾ ಇದ್ರೆ ನನ್ನ ಮನೆ ಅಥವಾ ಯಾವ್ದಾರ ಗ್ರೂಪ್ ಪ್ರೆಷರ್ ಮಾಡ್ತಾ ಇದ್ರೆ ನಾವು ಕರಿತಿದ್ದು. ಇದು ಎರಡೂ ಪಕ್ಷಗಳು ಸೇರಿಕೊಂಡು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಂಗಂದ್ರೆ ಬೇರೆ ಕಡೆ ಎಲ್ಲ ನಮ್ಮ ಕಾರ್ಯಕರ್ತನ ಕರೆದಿರ ಬರ್ತಿಲ್ಲ ಬರಲಿಲ್ಲ ಅಂತ ಹೇಳಿಸ್ಬೋದಿತ್ತಲ್ಲ. ಹಂಗಾದ್ರೆ ಮೈತ್ರಿ ಧರ್ಮನ ಪಾಲನೆ ಮಾಡ್ಬೇಕಾದ್ರೆ ಯಾರು ಇವರಿಂದ ನಾವೇನು ಪಾಠ ಕಲಿಯಬೇಕಾಗಿಲ್ಲ. ಮೈತ್ರಿ ಧರ್ಮವನ್ನ ಹೆಂಗ್ ಮಾಡ್ಬೇಕು ಹೇಗೆ ಅಂತಕ್ಕಂಥ ನಾವು ಬಹಳ ಚೆನ್ನಾಗಿ ಕಲ್ತಿದ್ವಿ. ಯಾವುದೇ ಸಂದರ್ಭದಲ್ಲೂ ಅವ್ರನ್ನ ಕರೆಯಲ್ಲ ನೀವು, ಚಲುವರಾಯ ಸ್ವಾಮಿನ ಯಾವುದೇ ಸಂದರ್ಭದಲ್ಲೂ ಕರೆಯಲ್ಲ. ನೋಡಿ, ಕರಿತಕ್ಕಂತ ಪ್ರಶ್ನೆ ಇಲ್ಲ ಇಲ್ಲಿ. ಅವರ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತದೆ ನಮ್ಗೆ, ನಾವು ಅದಕ್ಕೆ ಬೈಂಡ್ ಆಗಿರ್ಬೇಕು, ಇಲ್ಲ ಆ ಪಕ್ಷ ಬಿಟ್ಟು ಆಚೆ ಹೋಗ್ಬೇಕು. ಇವರಿಗೆ ಸಪರೇಟ್ ಆಗಿ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಆರ್ತಿ ತಗೊಂಡೋಗ್ಬೇಕಾಗಿತ್ತು ಕರೆಯೋದಕ್ಕೆ. ಇವರು ಚುನಾವಣೆಗಿಂತೂ ಚುನಾವಣೆ ಅಭ್ಯರ್ಥಿ ಘೋಷಣೆಗಿಂತ ಮುಂದೆ ಯಾವ್ಯಾವ ನಾಟಕ ಹಾಕಿದ್ರು, ಏನೇನು ಮಾತಾಡಿದ್ರು, ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು, ಯಡಿಯೂರಪ್ಪ ಮನೆ ಕಳಿಸ್ತವ್ರು ಯಾರು, ಸಂದೇಶ್ ಪ್ರಿನ್ಸ್ ಅಲ್ಲಿ ಮೀಟಿಂಗ್ ಮಾಡಿದವ್ರು ಯಾರು, ಮೊನ್ನೆ ಯಾವ್ದೋ ಇದರಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದವ್ರು ಯಾರು, ಇದೆಲ್ಲ ಸುಳ್ಳ. ಹೌದು, ನೇರವಾಗಿ ಇವರೆಲ್ಲ ನಮ್ಮ ಅಭ್ಯರ್ಥಿನ ಸೋಲಿಸ್ಬೇಕು ಅದೇ ಸಂತೋಷ. ನಾನು ಹೇಳ್ತಕ್ಕಂಥ ಪ್ರಶ್ನೆ ನಿಮಗೆ, ನಮ್ಮ ಅಭ್ಯರ್ಥಿನ ಸೋಲ್ಸಕ್ಕೆ ಪ್ರಯತ್ನ ಪಟ್ಟಂಥ ಪ್ರಾಮಾಣಿಕ ಒಪ್ಕೊಳ್ಳಿ. ಅದು ಬಿಟ್ಟು ನಾನು ನ್ಯೂಟ್ರಲ್ ಆಗಿದ್ದೆ, ಸೈಲೆಂಟ್ ಆಗಿದ್ದೆ, ಸುಳ್ಳು ಯಾಕೆ ಹೇಳ್ತೀರಿ? ಇದು ಒಂಥರ ರಾಜಕೀಯ ವ್ಯಭಿಚಾರಿ ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ. ನಿಜವಾದ ರಾಜಕಾರಣಿಗಳು ಈ ಥರ ಮಾಡಬಾರ್ದು.